ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏನು ಅವ್ರು ಬಂದಿದ್ರ? ಏನ್ ಹೇಳಿದ್ರು? ಇನ್ನೇನ್ ಹೇಳ್ತಾರೆ, ಗುಲಾಬಿ ಜಾತಕದಲ್ಲಿ ಯಾವ ದೋಷನೂ ಇಲ್ಲ, ಅವ್ಳ ಜಾತಕ ಚೆನ್ನಾಗೇ ಇದೆ, ಅವಳೇ ಗಂಡನ್ ಕಾಪಾಡುದು ಅಂತ ಏನೇನೋ ಹೇಳಿದ್ರು. ಯಾವ ದೋಷನೂ ಇಲ್ಲದೆ ಇರೋದ್ರಿಂದ ಈ ಕ್ಷಣನೇ ಈ ವ್ರತನ ನಿಲ್ಸಿ ಅಂತ ಹೇಳಿದ್ರು ನಾಗಮಣಿ. ಅಂದ್ರೆ ಅವಳು ಇವಾಗ ವ್ರತ ಮಾಡೋದಿಲ್ವಾ? ಇಷ್ಟಾದ್ಮೇಲೆ ಇನ್ನೇನ್ರಿ ವ್ರತ ಮಾಡ್ತಾಳೆ? ಈಗಾಗ್ಲೇ ಅವಳಿಗೆ ಸ್ಪೆಷಲ್ ಅಡಿಗೆ ಕಾರ್ಯಕ್ರಮ ನಡೀತಾ ಇದೆ. ನಾವೇನು ಮಾಡಕ್ ಹೋಗಿ ಏನೂ ಆಗೋಯ್ತಲ್ಲ ನಾಗಮಣಿ, ಇಲ್ಲೂ ನಾವು ಸೋತು ಹೋದ್ವಿ. ಇದೆಲ್ಲ ಅವರು ಬೇಕು ಅಂತ ಮಾಡ್ತಿರೋದು ಸೀತಮ್ಮ. ನಾವು ಜಾತಕನ ಸರಿ ಇಲ್ಲ ಅಂತ ಹೇಳ್ಸ ಕರ್ಸಿದ್ವಲ್ಲ, ಅದೇ ರೀತಿ ಅವರು ಜಾತಕ ಸರಿ ಇದೆ ಅಂತ ಹೇಳ್ಸ ಕರ್ಸಿರ್ಬೋದು. ಅವ್ರು ಏನಾದ್ರೂ ಮಾಡಿರ್ಲಿ, ಆದ್ರೆ ಪ್ರಕಾಶ್ ಗುರುಜಿಗಿಂತ ಇವರೇ ಮಹಾಜ್ಞಾನಿಗಳು ಅಂತ ಗೊತ್ತಾಯ್ತಲ್ಲ. ಇವ್ರು ಹೇಳೋ ಮಾತು ಯಾವತ್ತೂ ಸುಳ್ಳಾಗಿಲ್ಲ, ಅದೂ ಅಲ್ದೆ ಅವ್ರು ಇವ್ರಿಗೆ ಹೇಳ್ಕೊಟ್ಟಿದ್ದಾರೆ ಅಂತ ಅನಿಸ್ತಿಲ್ಲ. ಯಾಕೆಂದ್ರೆ ಗುಲಾಬಿ ಜಾತಕದಲ್ಲಿ ಯಾವ ದೋಷನೂ ಇಲ್ಲ ಅಂತ ನಮ್ಗೆ ಗೊತ್ತಿದೆ ಅಲ್ಲ. ಹೋಗ್ಲಿ ಬಿಡಿ ಸೀತಮ್ಮ, ಅವಳು ವ್ರತ ಮಾಡೋದನ್ನು ನಿಲ್ಸಿದ್ದಕ್ಕೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ? ಅವಳಿಗೆ ತೊಂದರೆ ಕೊಡಕ್ಕೆ ಬೇರೆ ಏನಾದ್ರೂ ದಾರಿ ಹುಡ್ಕೋಣ ನಾವು. ಅಯ್ಯೋ, ನೀವು ಅವಳಿಗೆ ಹಿಂಸೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಆ ಶಾಸ್ತ್ರಿಗಳು ನನ್ ಮಗನ್ ಜಾತಕನೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವನ್ ಜಾತಕದಲ್ಲಿ ಯಾವ ದೋಷನೂ ಇಲ್ವಲ್ಲ, ನೀವ್ಯಾಕೆ ಸೀತಮ್ಮ ತಲೆ ಕೆಡ್ಸ್ಕೊತಾ ಇದ್ದೀರಾ? ಅವನ್ ಜಾತಕದಲ್ಲಿ ಯಾವ ದೋಷನೂ ಇಲ್ಲ, ಆದ್ರೆ ಸದ್ಯದಲ್ಲಿ ಇವನಿಗೆ ಅಪಾಯ ಕಾದಿದೆ ಅಂತೆ. ಗಣೇಶನ ಹಬ್ಬ ಮುಗಿಯೋರ್ಗೂ ಇವನ್ಗೆ ಟೈಮ್ ಸರಿ ಇಲ್ವಂತೆ. ಅಷ್ಟ್ರಲ್ಲಿ ಏನಾರ ಆಗ್ಬಹುದು, ಇವನ್ ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದನ್ ಕೇಳಿದಾಗಿಂದ ನನ್ ಮಗನ್ಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಅಂದ್ರೆ ಸಮರ್ಥನಿಗೆ ಕೆಟ್ಟ ಸಮಯ ನಡೀತಿದೆ. ಈ ಸಮಯದಲ್ಲಿ ಅವನಿಗೆ ಏನಾದ್ರೂ ಆಗಿ ಗೊಟ್ಟಕ್ಕಂದ್ಬಿಟ್ರೆ ನನ್ ಮಗನ್ ದಾರಿ ಈಸಿ ಆಗ್ಬಿಡುತ್ತೆ. ಬೇಜಾರ್ ಮಾಡ್ಕೋಬೇಡಿ ಸೀತಮ್ಮ, ದೇವ್ರ ಮೊರೆ ಹೋದ್ರೆ ಏನ್ ಕೆಟ್ಟದ್ದು ಆಗಲ್ಲ. ನಾನು ಸಮರ್ಥನ ಹೆಸರಲ್ಲಿ ಹೋಮ ಮಾಡ್ಸಕ್ ಹೇಳ್ತೀನಿ, ಅವಾಗ ಯಾವ ತೊಂದ್ರೆ ಆಗಲ್ಲ ಸೀತಮ್ಮ ಅವನ್ಗೆ. ನಾಗಮಣಿ, ನೀವು ಎಷ್ಟು ಒಳ್ಳೆಯವರು, ನನ್ ಮಗನ್ಗೋಸ್ಕರ ನೀವು ಪೂಜೆ ಮಾಡಿಸ್ತೀರಿ ಅಂತ ಹೇಳ್ತಿದ್ದೀರಲ್ಲ. ಸೀತಮ್ಮ, ನಾನು ಅವತ್ತೇ ಹೇಳಿಲ್ವಾ ನಿಮ್ ಮಗ ಬೇರೆ ಅಲ್ಲ ನನ್ ಮಗ ಬೇರೆ ಅಲ್ಲ ಅಂತ? ಅವರಿಬ್ಬರಲ್ಲಿ ಒಬ್ರಿಗೆ ತೊಂದರೆ ಆದ್ರೂ ನಾವಿಬ್ಬರೇ ತಾನೇ ಕಷ್ಟಪಡೋದು? ನೀವೇನು ಯೋಚನೆ ಮಾಡ್ಬೇಡಿ, ಅವನ್ನ ಹುಷಾರಾಗಿ ನೋಡ್ಕೊಳ್ಳಿ, ಮಿಕ್ಕಿದ್ದಿನ ನಾನು ನೋಡ್ಕೋತೀನಿ. ಸರಿ ನಾಗಮಣಿ. ಸೀತಮ್ಮ, ಇವಾಗ ನಿಮ್ ಮಗನ್ನ ಯಾರು ಕಾಪಾಡ್ತಾರೋ ಗೊತ್ತಿಲ್ಲ. ನಾನು ಅಕ್ಕ, ಇವತ್ತು ಊಟನ ನಾನು ಬಡಿಸ್ತೇನೆ. ಏನು ಬೇಡ, ಎರಡ್ ದಿನದಿಂದ ಉಪವಾಸ ಮಾಡಿ ನೀನು ಸಮರ್ಥಿಬ್ರು ಸೋತೋಗಿರೋ ಸೋರೆಕಾಯಿ ತರ ಆಗಿದ್ದೀರಾ. ನೀವಿಬ್ರು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ, ನಾನ್ ಬಡಿಸ್ತೀನಿ, ಕೂತ್ಕೋ. ಅಕ್ಕ, ನಮ್ಮ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಅಲ್ವಾ? ಪ್ರೀತಿ ತೋರಿಸ್ಬೇಕಾದವರು ದೂರ ಕೂತ್ಕೊಂಡು ಬುಸ್ಕುಡ್ತಿರ್ಬೇಕಾದ್ರೆ ನಾವಾದ್ರೂ ಪ್ರೀತಿ ತೋರಿಸ್ಬೇಕಲ್ವ ಸಮರ್ಥ್? ಕೂತ್ಕೋ ಗುಲಾಬಿ. ರೇಖಾ, ಸ್ವಲ್ಪ ಬಡಿಸ್ಬಿಟ್ಟು ಕೂತ್ಕೋಬೇಕು ತಾನೆ, ತಿನ್ನಕ್ ಫಸ್ಟ್ ಕೂತ್ ಬಿಡ್ತೀರಲ್ಲ ನೀವು. ಸೀತಮ್ಮ, ಯಾಕೊಬ್ರೆ ಏಕಾಂಗಿ ರವಿಚಂದ್ರನ್ ತರ ಅಲ್ಲಿ ಕೂತಿದ್ದೀರಾ? ಈ ಪ್ರೇಮ ಲೋಕಕ್ಕೆ ಸೇರ್ಕೊಂಡು ನಮ್ ಜೊತೆ ಹೊಟ್ಟೆ ತುಂಬಾ ಊಟ ಮಾಡ್ಬಾರ್ದಾ? ನನ್ಗೆ ಹಸಿವಿಲ್ಲ, ನೀವೇ ತಿನ್ನಿ. ಹಾ ಸೀತಮ್ಮ ಅವರೇ, ಈ ರೀತಿ ಜಾಸ್ತಿ ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ಉರಿ ಬರುತ್ತೆ, ಹೊಟ್ಟೆ ಉರಿ ಬಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗಿ ಬ್ಲಾಸ್ಟ್ ಆಗುತ್ತೆ. ಹಾ, ನಿಮ್ಮನ್ನ ಹೋಸ್ಟ್ ಮಾಡ್ಬಿಡ್ತೀನಿ, ಸುಮ್ನೆ ಇರಿ ಕೊಡ್ರೆ. ನೋಡಿ, ಗ್ಯಾಸ್ಟ್ರಿಕ್ ಎಲ್ಲೆಲ್ಲೋ ಹೋಗ್ಬಿಟ್ಟು ಹಾರ್ಟ್ ಹತ್ರ ಬಂದು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಅದೆಲ್ಲ ಬೇಕಾ? ಸುಮ್ನೆ ಬಂದು ಊಟ ಮಾಡ್ಬೋದು ತಾನೆ? ಎಲ್ರೂ ಸೇರಿ ನನ್ ಸಾಯಿಸೋದ್ರಲ್ಲೇ ಇದ್ರಲ್ವಾ? ಖುಷಿ ಪಡಿ, ಈ ಊಟದ ಜೊತೆ ನನ್ ತಿಥಿ ಊಟನು ತಿಂದು ಖುಷಿ ಖುಷಿ ಆಗಿರಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನಾವೆಲ್ರು ಇಷ್ಟು ಖುಷಿಯಾಗಿ ಊಟ ಮಾಡ್ತಿರುವಾಗ ನೀನು ಬಂದು ಊಟ ಮಾಡ್ಬೇಕು ತಾನೆ? ನನ್ ಬಗ್ಗೆ ಸ್ವಲ್ಪನು ಕಾಳಜಿ ಇಲ್ದೆ ಇವ್ರ ಜೊತೆ ಸೇರ್ಕೊಂಡು ಖುಷಿ ಖುಷಿ ಆಗಿದೆಯಲ್ಲಪ್ಪ. ನೀನು ಒಬ್ಬ ಮಗ, ನೀನು ಅದೇನ್ ಮೋಡಿ ಮಾಡಿದಂತ ಹೀಗ ಆಡ್ತೀಯೋ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಮ್ಮ, ಈಗ ಕರಿತಿದ್ದೀನಿ ತಾನೆ, ಬಂದು ಊಟ ಮಾಡು. ನಾವೆಲ್ರು ಈ ತರ ಊಟ ಮಾಡುವಾಗ ನೀನ್ ಬಂದು ಊಟ ಮಾಡಲಿಲ್ಲ ಅಂದ್ರೆ ನಮ್ ತಿನ್ಬೇಕು ಅಂತ ಹೆಂಗ್ ಮನ್ಸ್ ಬರುತ್ತಮ್ಮ? ಅದೇನ್ ಮಾಡ್ತಿರೋ ಮಾಡಿ, ನಾನಂತೂ ನಿಮ್ ಜೊತೆ ಊಟ ಮಾಡೋದಿಲ್ಲ ಅಂದ್ರೆ ಊಟ ಮಾಡೋದಿಲ್ಲ. ಅಯ್ಯೋ ಸೀತಮ್ಮ, ನಿಮ್ದೊಳ್ಳೆ ಕತೆ ಆಯ್ತಲ್ಲ, ಪಾಪ ನಿಮ್ ಮಗ ಇಷ್ಟೊಂದ್ ಪ್ರೀತಿಯಿಂದ ಊಟ ಮಾಡ್ಬನ್ನಿ ಅಂತ ಕರಿತಿದ್ದಾನೆ, ಅದ ಬಿಟ್ಟು ನೀವು ಚಿಕ್ಕ ಮಕ್ಳ ತರ
ಊಟ ಬೇಡ ಅಂತ ಅಳ್ತಿದಿರಲ್ಲ, ಈಗೇನು ನಿಮ್ ಮಗನೇ ಬಂದು ನಿಮ್ಗೆ ತುತ್ತು ಮಾಡಿ ತಿನ್ಸ್ಬೇಕಾ? ಅವನ್ ಜೊತೆ ನಾವು ಎಲ್ರು ಬಂದು ಒಂದೊಂದು ತುತ್ತು ತಿನ್ನಿಸ್ತೀವಿ, ಬನ್ನಿ. ನಿಮ್ ತುತ್ತು ಬೇಡ, ನಿಮ್ ಊಟನು ಬೇಡ, ನೀವು ಬೇಡ. ನೀವು ಊಟ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಎದ್ದು ಹೋಗಿ. ಯಾರ್ ಬೇಕಾದ್ರೂ ಎದ್ದೋಗ್ಲಿ, ನಾನ್ ಮಾತ್ರ ಎದ್ದೋಗಲ್ಲ. ಇವತ್ತು ಸ್ಪೆಷಲ್ ಆಗಿ ಅಡ್ಗೆ ಮಾಡಿದ್ದಾರೆ. ಹಲ್ವಾ ಇದೆ, ಪಾಯಸ ಇದೆ, ಅನ್ನ ಇದೆ, ಸಾಂಬಾರ್ ಇದೆ. ಡೈಲಿ ತಿನ್ನೋದಕ್ಕಿನ್ನ ಒಂದೆರಡು ತುತ್ತು ಎಕ್ಸ್ಟ್ರಾನೇ ತಿನ್ಬಹುದು. ನೀವು ಬಂದ್ರೆ ಕೊಡ್ತೀವಪ್ಪ, ಇಲ್ಲ ಅಂದ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ. ಹೆತ್ತ ಮಗನೇ ನನ್ನ ಕಣ್ಣೀರಲ್ಲಿ ಕೈ ತೊಳೆ ಹಾಗೆ ಮಾಡಿರುವಾಗ ಹೊಟ್ಟೆ ತುಂಬ ನಾನು ಹೇಗೆ ಊಟ ಮಾಡ್ಲಿ? ನನ್ ಮಗನೇ ದೂರ ಆದ್ಮೇಲೆ ನಾನು ಇದ್ರೆಷ್ಟು ಸತ್ರೆಷ್ಟು? ಅಯ್ಯೋ, ನೀನ್ ಊಟ ಮಾಡು ಗುಲಾಬಿ. ಇಲ್ಲ ಅಕ್ಕ, ನನಗ್ ಬೇಡ. ಗುಲಾಬಿ ಮೇಡಮ್ ಅವ್ರೆ, ಇಲ್ ನೋಡಿ ತೊಂಡೆಕಾಯಿ ಸಾಂಬಾರು ಗಮ 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 ಅಂತ ಇದೆ, ತಗೊಳ್ಳಿ ಕುಡೀರಿ. ಸೀತಮ್ಮನ್ ಬಗ್ಗೆ ನಿನಗೆ ಗೊತ್ತು ತಾನೆ, ಅವ್ರ ಮಾತಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೋತೀಯ? ನೀನ್ ಸುಮ್ನೆ ಊಟ ಮಾಡು. ಬೇಡ ಅಕ್ಕ. ಹೌದು ಗುಲಾಬಿ, ಅಮ್ಮನ ನಾನ್ ಸಮಾಧಾನ ಮಾಡ್ತೀನಿ. ಈ ತರ ಮಧ್ಯದಲ್ಲಿ ಎದ್ದೋಗ್ಬೇಡ ನೋಡು. ಇವಾಗ ನೀನ್ ಊಟ ಮಾಡಿದ್ರೆ ನಾನು ಊಟ ಮಾಡೋದಿಲ್ಲ. ನೀವಿಬ್ರು ಊಟ ಮಾಡ್ಲಿಲ್ಲ ಅಂದ್ರೆ ನಾವು ಊಟ ಮಾಡಲ್ಲ. ಗುಲಾಬಿ ಮೇಡಮ್ ಅವ್ರೆ, ದಯವಿಟ್ಟು ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ. ಎರಡು ದಿನದಿಂದ ರುಚಿ ರುಚಿಯಾದ ಊಟನೇ ತಿಂದಿಲ್ಲ. ಏನೋ ಸ್ಪೆಷಲ್ ಆಗಿ ಅಡಿಗೆ ಮಾಡಿದ್ದಾರೆ. ಊಟ ಮಾಡೋಣ ಅಂತಂದ್ರೆ ನೀವು ಬೇರೆ ಬೇಡ ಅಂತ ಹೇಳ್ತಿದ್ದೀರಾ. ನೀವು ಬೇಡ ಅಂದ್ರೆ ನಾವು ಬರೀ ನೀರು ಕುಡಿಬೇಕಾಗತ್ತೆ. ಈಗ ನೀವು ಊಟ ಮಾಡ್ಲಿಲ್ಲ ಅಂದ್ರೆ ನಾನ್ ಜೀವನ ಪೂರ್ತಿ ಉಪವಾಸನೇ ಇದ್ಬಿಡ್ತೀನಿ. ಯಾಕೆ ಯಾಕೆಲ್ಲ ಈಗ ನಗ್ತಿದ್ದೀರಾ? ನನ್ನ ಕೈಯಿಂದ ಮಾಡಕ್ ಆಗಲ್ಲ ಅಂತನಾ? ಯಾರು ಹೇಳಿದ್ದು ನಿಮ್ ಕೈಲಿ ಆಗಲ್ಲ ಅಂತ? ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ. ನೀವ್ ಯಾರು? ಬ್ರೋಕರ್ ಬೋರೇಗೌಡ. ನಾಳೆ ಊಟಕ್ಕೆ ನಮ್ಮೆಲ್ರಿಗೂ ಒಬ್ಬಟ್ಟು ಮಾಡೋಣ ಅನ್ಕೊಂಡೇರಿ. ಇವ್ರು ಹೇಗಿದ್ರು ಉಪವಾಸ ಅಂತೆ.